ನಮ್ಮ ನಾಡಿನ ಯುವಕರ ರಕ್ಷಣೆ ಭವಿಷ್ಯ ಬಹಳ ಹದಗೆಟ್ಟಿದೆ ಈ ತರೆ ಸುಜೇವಾಲ ಸಾಹೇಬರು ಮಾತಾಡ್ತಿದ್ರು ಈ ಜಿಲ್ಲೆ ಎಂಎಲ್ಎ ಸರ್ಕಾರಕ್ಕೆ ಬ್ರೋಕರ್ ಅಧಿಕಾರಿಗಳು ಮಂತ್ರಿಗಳ ಬ್ರೋಕರ್ ಅಧಿಕಾರಿಗಳು ಎಂಎಲ್ಎ ಬ್ರೋಕರ್ ಸೋ ಹಂಗೆ ಈ ಬ್ರೋಕರ್ ಕೆಲಸ ನಡೆಕೊಂಡು ದಾಖಲೆ ಆದರೂ ಕೂಡ ಬಸವರಾಜ ಬೊಮ್ಮಾಯಿರವರು ಇದೇ ನಿಮ್ಮ ಜಿಲ್ಲೆ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಾರಂಭವಾದಂತ ಈ ಪಿಎಸ್ಎ ಸ್ಕ್ಯಾಂಡಲ್ ಏನಿದೆ ಯಾರು ಬ್ರೋಕರ್ ಕೆಲಸ ಮಾಡಿ ಹೇಳಿಕೆ ಕೊಟ್ಟ ಅವರ ಮೇಲೆ ಎಫ್ಐಆರ್ ಹಾಕಲಿಲ್ಲ ಅವರ ಮೇಲೆ ತನಿಖೆ ಮಾಡಲಿಲ್ಲ ಇದನ್ನ ಜನರ ಮುಂದೆ ಇಟ್ಟಂತ ನಮ್ಮ ಶಾಸಕರಾದಂತ ಪ್ರಿಯಾಂಕಾ ಖರ್ಗೆ ಅವರನ್ನ ಕರ್ಸಿಸ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಅವರಿಗೆ ಭಯ ಹುಟ್ಟಿಸುವಂತ ಕೆಲಸ ಈ ಸರ್ಕಾರ ಮಾಡ್ತು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಡೀ ದೇಶ ಈ ಬಿಜೆಪಿಯ ಭ್ರಷ್ಟ ಆಡಳಿತವನ್ನು ನೋಡಿ ತಲೆ ತಗ್ಗಿಸೋ ರೀತಿಯಲ್ಲಿ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಎಂತ ಆಡಳಿತ ನಾವು 5 ವರ್ಷ ಅಧಿಕಾರವನ್ನು ಮಾಡಿದೋ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೃಷ್ಣಾರ ಕಾಲದಲ್ಲಿ ಆಳ್ತ ಮಾಡಿದ್ರು ಧರ್ಮ ಸಿಂಗ್ ಅವರ ಕಾಲದಲ್ಲಿ ಆಳ್ತ ಮಾಡಿದ್ರು ಒಂದು ತನಿಖೆ ಇಲ್ಲ ಒಂದು ಆರೋಪ ಇಲ್ಲ ಅಂತ ಒಂದು ಪರಿಶುದ್ಧವಾದಂತ ಆಳ್ತವನ್ನು ಮಾಡಿ ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಕರ್ನಾಟಕದ ಆಳ್ತ ಅಭಿವೃದ್ಧಿಯನ್ನ ಇಡೀ ಜನ ವಿಶ್ವದ ಜನ ಮೆಚ್ಯೂರಿಟಿಯಲ್ಲಿ ನಾವು ಗಮನಿಸುತ್ತೇವೆ